ಅಪಾಯದಲ್ಲಿದ್ದ ಗಂಡು ಜಿಂಕೆ ರಕ್ಷಿಸಿದ ಅರಣ್ಯಾಧಿಕಾರಿಗಳು. ಮುಂದೆಗೌಡ. ತಾಲೂಕಿನ ಸನವಳ್ಳಿ ಗ್ರಾಮದ ಜಲಾಶಯಕ್ಕೆ ಆಹಾರ ಅರಸುತ್ತಾ ಕಾಡಿನಿಂದ ಜಿಂಕೆಗಳು ಆಗಾಗ ಬರುತ್ತಾ ಹೋಗುತ್ತಾ ಇರುವುದು ಸರ್ವೇ ಸಾಮಾನ್ಯ. ಕೆಲ ಸಂದರ್ಭಗಳಲ್ಲಿ ಜಿಂಕೆಗಳು ಅಪಾಯಕಾರಿ ಸ್ಥಿತಿ ಎದುರಿಸಬೇಕಾಗುತ್ತದೆ. ಇಂತಹ ಸ್ಥಿತಿ ಅರಣ್ಯ ರಕ್ಷಕರಿಗೆ ತಿಳಿದ ತಕ್ಷಣವೇ ರಕ್ಷಣೆಗೆ ಮುಂದಾಗುತ್ತಾರೆ. ಇಲ್ಲಿ ಸಹ ಕೃಷ್ಣಪ್ಪ ಎಲಿವಾಡ ಅವರ ಜಮೀನಿನ ಬೇಲಿಗೆ ಸಿಕ್ಕಿಕೊಂಡು ಒದ್ದಾಡುತ್ತಿದ್ದ ಗಂಡು ಜಿಂಕೆಯೊಂದನ್ನ ರಕ್ಷಿಸಿದ್ದಾರೆ. ಅರಣ್ಯ ರಕ್ಷಕರಾದ ಶ್ರೀಧರ್ ಭಜಂತ್ರಿ, ರಾಜು ಪರೀಟ, ಸಾಗರ ಕೊಣ್ಣೂರ ಮತ್ತು ಅರಣ್ಯ ವೀಕ್ಷಕ ರುದ್ರಪ್ಪ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದರು.